ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ದಿ ಕ್ಲಾಸ್. ನಾನು ಶ್ವೇತಾ ಎಸ್ಸಿ. ನಾನು 6ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯಗಳನ್ನು ಚರ್ಚೆ ಮಾಡುತ್ತಿದ್ದೇನೆ. ಅಧ್ಯಾಯ 6, ನಮ್ಮ ಸುತ್ತಮುತ್ತಲಿನ ಬದಲಾವಣೆಗಳು. ನಮ್ಮ ಸುತ್ತಮುತ್ತಲು ನಾವು ಪ್ರತಿ ಕ್ಷಣದಲ್ಲಿಯೂ ಸಹ ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನು ನೋಡುತ್ತೇವೆ. ಬದಲಾವಣೆ ತರಲು ಇನ್ನಿತರ ದಾರಿಗಳಿವೆ. ಮಣ್ಣನ್ನು ಅಗೆಯಲು ಬಳಸುವ ಸಾಧನಗಳನ್ನು ನಾವೆಲ್ಲ ನೋಡಿದ್ದೇವೆ. ಸ್ನೇಹಿತರೆ, ಈ ಚಿತ್ರದಲ್ಲಿ, ಚಿತ್ರ 6.6ರಲ್ಲಿ ತೋರಿಸುವಂತಹ ಸಾಧನಗಳನ್ನು ನಾವು ಮನೆಯಲ್ಲಿ ನೋಡಿರುತ್ತೇವೆ. ಈ ಎಲ್ಲ ಸಾಧನಗಳನ್ನು ನಾವು ಮಣ್ಣು ಅಗೆಯಲು ಬಳಸುತ್ತೇವೆ. ಹಾಗಾದರೆ ಮರದ ಹಿಡಿಗೆ ಕಬ್ಬಿಣದ ಬ್ಲೇಡನ್ನು ಹೇಗೆ ಸಿಕ್ಕಿಸುತ್ತಾರೆ ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ. ಈ ಸಾಧನಗಳಲ್ಲಿರುವ ಕಬ್ಬಿಣದ ಬ್ಲೇಡಿನಲ್ಲಿರುವ ಉಂಗುರಕ್ಕೆ ಮರದ ಹಿಡಿಯನ್ನು ಜೋಡಿಸಿದೆ. ಈ ಸಾಧನದಲ್ಲಿ ನೀವು ನೋಡಬಹುದು, ಕಬ್ಬಿಣದ ಉಂಗುರಕ್ಕೆ ಮರದ ಹಿಡಿಯನ್ನು ಹೇಗೆ ಸಿಕ್ಕಿಸಿದ್ದಾರೆ ಎಂಬುದನ್ನು ನೀವು ಇಲ್ಲಿ ಕಾಣಬಹುದಾಗಿದೆ. ಈ ಉಂಗುರದ ಗಾತ್ರವು ಮರದ ಹಿಡಿಗಿಂತ ಚಿಕ್ಕದಿರುತ್ತದೆ. ಈ ಹಿಡಿಯನ್ನು ಜೋಡಿಸಲು ಈ ಕಬ್ಬಿಣದ ಉಂಗುರವನ್ನು ಕಾಯಿಸಿದಾಗ ಅದರ ಗಾತ್ರದಲ್ಲಿ ಹಿಗ್ಗುವಿಕೆಯನ್ನು ನಾವು ಗಮನಿಸಬಹುದು. ಈಗ ಹಿಡಿಯು ಸುಲಭವಾಗಿ ಉಂಗುರದೊಳಗೆ ಸೇರಲ್ಪಡುತ್ತದೆ. ಉಂಗುರವು ತಣ್ಣಗಾದಾಗ ಕುಗ್ಗುತ್ತದೆ ಮತ್ತು ಮರದ ಹಿಡಿಗೆ ಗಟ್ಟಿಯಾಗಿ ಬಂಧಿಸಲ್ಪಡುತ್ತದೆ. ಈ ಕಬ್ಬಿಣದ ಸಾಧನವನ್ನು ನಾವು ಬಿಸಿ ಮಾಡಿದಾಗ ಅದರ ಉಂಗುರ ಅಗಲವಾಗಿ ಹಿಗ್ಗುತ್ತದೆ, ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗುತ್ತದೆ. ಬಿಸಿಯಿರುವ ಕಬ್ಬಿಣದ ಉಂಗುರಕ್ಕೆ ಕಟ್ಟಿಗೆಯ ಹಿಡಿಯನ್ನು ಸೇರಿಸಿದಾಗ, ಸ್ವಲ್ಪ ಹೊತ್ತು ಬಿಟ್ಟಿದಾಗ ಆ ಕಬ್ಬಿಣ ಕುಗ್ಗಿ ಆ ಹಿಡಿಗೆ ಗಟ್ಟಿಯಾಗಿ ಬಂಧಿಸಲ್ಪಡುತ್ತದೆ. ಚಿತ್ರ ಆರು ಪಾಯಿಂಟ್ ಏಳು ಗಾಡಿಯ ಚಕ್ರಕ್ಕೆ ಸೇರಿಸುವ ಲೋಹದ ಬಳೆ. ಈ ಗಾಲಿ, ಚಕ್ಕಡಿ ಅಥವಾ ಟಾಂಗ ಇಂತಹ ಏನು ವಾಹನಗಳಿಗೆ ಹೇಗೆ ಕಬ್ಬಿಣದ ಸಳಿಯನ್ನು ಆ ಗಾಲಿಗೆ ಸಿಕ್ಕಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಅಂತಹ ಬದಲಾವಣೆಯನ್ನು ಮರದ ಚಕ್ರಕ್ಕೆ ಲೋಹದ ಬಳೆಯನ್ನು ಸೇರಿಸಲು ಸಹ ಬಳಸುತ್ತಾರೆ. ಹಾಗಾದರೆ ಆ ಲೋಹವನ್ನು ಚೆನ್ನಾಗಿ ಕಾಯಿಸಿದಾಗ ಅದರ ಗಾತ್ರದಲ್ಲಿ ಹಿಗ್ಗುವಿಕೆಯನ್ನು ನಾವು ನೋಡಿ ಆ ಸಳಿ ಏನಿರುತ್ತಲ್ಲ ಅದರದ್ದು ಚಕ್ರ ಚಿಕ್ಕದಾಗಿ ಆ ಗಾಲಿಯ ಚಕ್ರ ದೊಡ್ಡದಾಗಿರುತ್ತೆ. ಆ ಬಳೆಯನ್ನು ಸ್ವಲ್ಪ ಕಾಯಿಸಿದಾಗ ಅದರಲ್ಲಿ ಹಿಗ್ಗುವಿಕೆ ಉಂಟಾಗಿ ಆ ಚಕ್ರಕ್ಕೆ ಅದು ಸರಿಯಾಗಿ ಬಂಧಿಸಲ್ಪಡುತ್ತದೆ. ನಂತರ ತಣ್ಣೀರನ್ನು ಬಳೆಯ ಮೇಲೆ ಸುರಿದಾಗ ಬಳೆಯು ಕುಗ್ಗುತ್ತದೆ ಮತ್ತು ಚಕ್ರದ ಮೇಲೆ ಬಂದಿಯಾಗಿ ಕೂಡುತ್ತದೆ. ಈ ಎರಡು ವಿಧಾನದಲ್ಲಿಯೂ ಅವರು ಬಳಸುವುದು ಕಬ್ಬಿಣವನ್ನು ಕಾಯಿಸಿ ಅದಕ್ಕೆ ದೊಡ್ಡದಾದ ಗಾತ್ರ ಕೊಟ್ಟು ಅದರಲ್ಲಿ ಬಂಧಿಸಲ್ಪಡುವಂತಹ ವಸ್ತುವನ್ನು ಹಾಕಿ ತಣ್ಣೀರನ್ನು ಸುರಿದಾಗ ಅದರಲ್ಲಿ ಕಬ್ಬಿಣದಲ್ಲಿ ನಾವು ಕುಗ್ಗುವಿಕೆಯನ್ನು ಕಾಣಬಹುದಾಗಿದೆ. ಈ ಚಕ್ರವನ್ನು ನೀವು ಗಮನಿಸಿ. ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಿದಾಗ ಸ್ವಲ್ಪ ಹೊತ್ತಿನ ನಂತರ ಅದು ಕುದಿಯಲಾರಂಭಿಸುತ್ತದೆ. ಕಾಯಿಸುವುದನ್ನು ಮುಂದುವರಿಸಿದಾಗ ತಟ್ಟೆಯಲ್ಲಿರುವ ನೀರಿನ ಪ್ರಮಾಣ ಕಡಿಮೆಯಾಗುತ್ತಾ ಪ್ರಾರಂಭಿಸುತ್ತದೆ. ಅಂದರೆ ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಕುದಿಸುತ್ತಾ ಹೋದಂತೆ ಅದು ನೀರಿನ ಪ್ರಮಾಣ ಕಡಿಮೆಯಾಗಿ ನೀರು ಆವಿಯಾಗಿ ಹೋಗುವುದನ್ನು ನಾವು ಕಾಣುತ್ತೇವೆ. ನೀರು ಆವಿಯಾಗಿ ಬದಲಾಗುತ್ತದೆ. ಅಧ್ಯಾಯ 5ರಲ್ಲಿ ಚಟುವಟಿಕೆ 7ರಲ್ಲಿ ನೀರನ್ನು ತಣಿಸಿದಾಗ ನೀರಾವಿಯು ನೀರಾಗಿ ಬದಲಾವಣೆಗೊಳ್ಳುವುದನ್ನು ಸಹ ನಾವು ಗಮನಿಸಿದ್ದೇವೆ. ಹಾಗಾದರೆ ಆವಿಯನ್ನು ನಾವು ತಣಿಸಿದಾಗ ಅಥವಾ ಸಾಂದ್ರೀಕರಣಗೊಳಿಸಿದಾಗ ಆವಿಯು ಪುನಃ ನೀರಾಗಿ ಬದಲಾವಣೆಗೊಳ್ಳುವುದನ್ನು ನಾವು
ಅಧ್ಯಾಯ 5 ಚಟುವಟಿಕೆ 7 ನೋಡಿದ್ದೆವು. ನಾವೆಲ್ಲರೂ ಮಂಜುಗಡ್ಡೆ ಕರಗುವುದನ್ನು ಗಮನಿಸಿದ್ದೇವೆ. ಬಿಸಿ ಮಾಡಿದಾಗ ಮಂಜುಗಡ್ಡೆಯು ಕರಗುತ್ತದೆ. ಅದು ಏನಾಗಿ ಬದಲಾಗುತ್ತದೆ? ಈ ನೀರನ್ನು ಪುನಃ ಮಂಜುಗಡ್ಡೆಯಾಗಿ ಬದಲಿಸಲು ಸಾಧ್ಯವೇ? ನಾವು ಇನ್ನು ಕೆಲವು ಬದಲಾವಣೆಗಳನ್ನು ವೀಕ್ಷಿಸೋಣ. ಅಂದರೆ ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ಅದು ಅಗೇನ್ ತಣ್ಣೀರಾಗುತ್ತದೆ. ತಣ್ಣೀರನ್ನು ಪುನಃ ಮಂಜುಗಡ್ಡೆಯಾಗಲು ನಾವು ಫ್ರಿಜ್ಜರನ್ನು ಉಪಯೋಗಿಸಿದರೆ ಅದು ನೀರು ಪುನಃ ಮಂಜುಗಡ್ಡೆಯಾಗಲು ಸಾಧ್ಯವಿದೆ. ಕಮ್ಮಾರನು ಸಾಧನಗಳನ್ನು ಮಾಡುವುದನ್ನು ನೀವು ಯಾವಾಗಲಾದರೂ ನೋಡಿದ್ದೀರಾ? ಪೆಹಲಿಯು ತಿಳಿಯಬಯಸುತ್ತಾಳೆ ಕಮ್ಮಾರನು ಕಬ್ಬಿಣದ ತುಂಡನ್ನು ಬೇರೆ ಬೇರೆ ಸಾಧನಗಳಾಗಿ ಹೇಗೆ ಬದಲಾಯಿಸುತ್ತಾನೆ. ಒಂದು ಕಬ್ಬಿಣದ ತುಂಡನ್ನು ಕೆಂಪಾಗುವ ತನಕ ಕಾಯಿಸಿದರೆ ಅದು ಮೃದುವಾಗುತ್ತದೆ. ಮೆದುವಾದ ನಂತರ ಅದನ್ನು ಬಳಸಿದ ಆಕಾರಕ್ಕೆ ಬರುವಂತೆ ಬಡಿಯಲಾಗುತ್ತದೆ. ಕಾಯಿಸಿದ ನಂತರ ಕಬ್ಬಿನ ಉಂಟಾದ ಬದಲಾವಣೆಯನ್ನು ನೀವು ನೋಡಿರಬಹುದು. ಹಾಗಾದರೆ ಕಮ್ಮಾರನು ಒಂದೇ ಕಬ್ಬಿಣದಿಂದ ಬೇರೆ ಬೇರೆ ರೀತಿಯ ಸಾಧನಗಳನ್ನು ತಯಾರಿಸುತ್ತಾನೆ. ಅದು ಹೇಗೆಂದರೆ ಕಬ್ಬಿಣವನ್ನು ಕೆಂಪಾಗುವವರೆಗೆ ಕಾಯಿಸಿದಾಗ ಅದರಲ್ಲಿ ಮೃದುತ್ವ ಗುಣವನ್ನು ನಾವು ಕಾಣುತ್ತೇವೆ. ಮೃದುತ್ವ ಗುಣದಿಂದ ನಾವು ಕಬ್ಬಿಣವನ್ನು ಬೇರೆ ಬೇರೆ ಆಕಾರಕ್ಕೆ ಆ ಕಮ್ಮಾರನು ತರುತ್ತಾನೆ. ರಸ್ತೆ ನಿರ್ಮಾಣ ಮಾಡುವಾಗ ಕಾರ್ಮಿಕರು ಕಪ್ಪು ಬಣ್ಣದ ವಸ್ತು ಅಂದರೆ ಟಾರ್ ಕಾಯಿಸುವುದನ್ನು ನಾವು ನೋಡಿರುತ್ತೇವೆ. ಬಿಸಿ ಮಾಡಿದಾಗ ಟಾರಿನಲ್ಲಿ ಅದರ ಬದಲಾವಣೆಗಳನ್ನು ಪರಾವರ್ತಿಸಗೊಳಿಸಲು ಸಾಧ್ಯವೇ ಎಂದು ಇವನು ತಿಳಿಯಬಯಸುತ್ತಾನೆ. ಇಲ್ಲ, ಅದು ಯಾಕಂದರೆ ಟಾರ್ ಬಿಸಿಯಾದಾಗ ಮೃದುತ್ವ ಆಗಿ ಅಗೇನ್ ಬಿಸಿಲಿನ ತಾಪದಿಂದ ಅದು ರಸ್ತೆಗೆ ಗಟ್ಟಿಯಾಗಿ ಕೂಡುತ್ತದೆ. ಅದು ಪುನರಾವರ್ತಿಸಲು ಸಾಧ್ಯವಿಲ್ಲ. ಚಟುವಟಿಕೆ 7, ಒಂದು ಸಣ್ಣ ಮೇಣಬತ್ತಿಯನ್ನು ತೆಗೆದುಕೊಳ್ಳಿ. ಸ್ನೇಹಿತರೆ, ಈ ಚಟುವಟಿಕೆಯಲ್ಲಿ ಮೇಣಬತ್ತಿಯ ಪ್ರಯೋಗವಿದೆ. ಒಂದು ಮೇಣಬತ್ತಿಯನ್ನು ತೆಗೆದುಕೊಂಡು ಮತ್ತು ಅಳತೆ ಪಟ್ಟಿಯ ಸಹಾಯದಿಂದ ಅದರ ಉದ್ದವನ್ನು ಅಳೆಯಿರಿ. ಒಂದು ಅಳತೆ ಪಟ್ಟಿಯ ಸಹಾಯದಿಂದ ಅದರ ಉದ್ದ ಎಷ್ಟೈತಿ ಅಂತ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಈಗ ಅದನ್ನು ಸೂಕ್ತವಾದ ಸ್ಥಳದಲ್ಲಿ ಅಂಟಿಸಿ. ಸ್ವಲ್ಪ ನಂತರ ಆ ಮೇಣಬತ್ತಿಯು ಹೊತ್ತಿಸಿ ಅದನ್ನು ಸ್ವಲ್ಪ ಹೊತ್ತು ಉರಿಯಲು ಬಿಡಿ. ಮೇಣದ ಬತ್ತಿಯನ್ನು ಆರಿಸಿ ಪುನಃ ಅದರ ಉದ್ದವನ್ನು ಅಳೆಯಿರಿ. ಚಿತ್ರ 6.8 ಉರಿಯುತ್ತಿರುವ ಮೇಣದ ಬತ್ತಿಯನ್ನು ನೀವು ನೋಡಬಹುದು. ಮೇಣದ ಬತ್ತಿಯ ಉದ್ದದಲ್ಲಿ ಆದ ಬದಲಾವಣೆಯನ್ನು ಪರಾವರ್ತಿಸಗೊಳಿಸಬಹುದೇ? ನೋ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಮೇಣವನ್ನು ತೆಗೆದುಕೊಂಡು ಬಿಸಿ ಮಾಡಿದಾಗ ಆ ಬದಲಾವಣೆಯನ್ನು ಪರಾವರ್ತಿಸಗೊಳಿಸಬಹುದೇ? ಈ ಚಿತ್ರ 6.9 ಬಿಸಿ ಮಾಡಲ್ಪಟ್ಟ ಮೇಣವನ್ನು ತೆಗೆದುಕೊಂಡು ಅದನ್ನು ಬಿಸಿ ಮಾಡಿದಾಗ ಅದು ದ್ರವ ರೂಪದಲ್ಲಿ ಬರುತ್ತದೆ. ಚಟುವಟಿಕೆ 7, ಊದುಬತ್ತಿಯ ಸಹಾಯದಿಂದ ಪರಾವರ್ತಿಸಿ ಅದು ಪೂರ್ತಿಯಾಗಿ ಉರಿಯುವ ತನಕ ಕಾಯಿರಿ. ಊದುಬತ್ತಿಯಲ್ಲಿ ಉಂಟಾದ ಬದಲಾವಣೆ ಯಾವುವು? ಕಡ್ಡಿಯು ಉರಿದು ಹೊಸ ಪದಾರ್ಥ ಉತ್ಪತ್ತಿಯಾಗುತ್ತದೆ. ಆ ಹೊಸ ಪದಾರ್ಥ ಏನೆಂದರೆ ಬೂದಿ ಮತ್ತು ಕೆಲವು ಅನಿಲಗಳು. ನಾವು ಬೂದಿಯನ್ನು ನೋಡಬಹುದು ಅಥವಾ ಮುಟ್ಟಬಹುದು. ಅನಿಲವನ್ನು ನಾವು ವಾಸನೆಯ ಮೂಲಕ ಗುರುತಿಸಬಹುದು. ಈ ಬದಲಾವಣೆಯನ್ನು ಪರಾವರ್ತಿಸಗೊಳಿಸಬಹುದೇ? ಮೇಣದ ಬತ್ತಿ ಅಥವಾ ಊದುಬತ್ತಿಯನ್ನು ಹೊತ್ತಿಸಿದ ಬಳಿಕ ಬೆಂಕಿ ಕಡ್ಡಿಯಲ್ಲಿ ಉಂಟಾದ ಬದಲಾವಣೆಯೇನು? ಬೆಂಕಿ ಕಡ್ಡಿ ಕಪ್ಪಾಗಿ ಬೂದಿಯಾಗುತ್ತದೆ. ಕೊಟ್ಟಿರುವ ವಸ್ತುಗಳಲ್ಲಿ ಅಥವಾ ಅವುಗಳ ಪದಾರ್ಥಗಳಲ್ಲಿ ಉಂಟಾಗುವ ಬದಲಾವಣೆಗಳ ಬಗ್ಗೆ ಈವರೆಗೆ ನಾವು ಚರ್ಚಿಸಿದ್ದೇವೆ. ಎರಡು ವಸ್ತುಗಳನ್ನು ಬೆರೆಸಿದಾಗ, ಮಿಶ್ರಗೊಳಿಸಿದಾಗ ಉಂಟಾಗುವ ಬದಲಾವಣೆಗಳೇನು? ಅಧ್ಯಾಯ 4 ನಾವು ಉಪ್ಪನ್ನು ನೀರಿನಲ್ಲಿ ಕರಗಿಸಿದ್ದೆವು. ಈ ಬದಲಾವಣೆಯು ಉಪ್ಪಿನಲ್ಲಿ ಆಯಿತೆ ಅಥವಾ ನೀರಿನಲ್ಲಿ ಆಯಿತೆ? ಈ ಬದಲಾವಣೆಯನ್ನು ಪರಾವರ್ತಿಸಗೊಳಿಸಲು ಸಾಧ್ಯವೇ? ಸ್ವಲ್ಪ ತಾಳಿ.
ಉಪ್ಪನ್ನು ಅದರ ದ್ರಾವಣದಿಂದ ಬೇರ್ಪಡಿಸಲು ಹೇಗೆಂದು ನಾವು 5ನೇ ಅಧ್ಯಾಯದಲ್ಲಿ ಕಲಿತಿದ್ದೇವೆ. ಹಾಗಾದರೆ ಉಪ್ಪು ಮಿಶ್ರಿತ ನೀರನ್ನು ಹೇಗೆ ನಾವು ಉಪ್ಪು ಮತ್ತು ನೀರನ್ನು ಬದಲಾವಣೆ ಮಾಡಬೇಕೆಂಬುದು 5ನೇ ಅಧ್ಯಾಯದಲ್ಲಿ ನೋಡಿದ್ದೆವು. ಆದ್ದರಿಂದ ಉಪ್ಪನ್ನು ನೀರಿನಲ್ಲಿ ಕರಗಿಸಲು ಬದಲಾವಣೆಯು ಪರಾವರ್ತಕ ಕ್ರಿಯೆ ಎಂದು ನಾವು ಹೇಳಬಹುದೇ ಎಂದು ಕೇಳುತ್ತಿದ್ದಾರೆ. ಮೊಸರು ಮಾಡುವುದನ್ನು ನೀವು ಯಾವಾಗಲಾದರೂ ನೋಡಿರುವಿರಾ ಎಂದು ಪೆಹಲಿ ಕೇಳುತ್ತಾಳೆ. ಸ್ವಲ್ಪ ಪ್ರಮಾಣದ ಮೊಸರನ್ನು ಬೆಚ್ಚನೆಯ ಹಾಲಿಗೆ ಸೇರಿಸಲಾಗುತ್ತದೆ. ಹಾಲನ್ನು ಕಲಕಿ ಕೆಲವು ಗಂಟೆಗಳವರೆಗೆ ಬೆಚ್ಚನೆಯ ಸ್ಥಳದಲ್ಲಿ ಇಡಲಾಗುತ್ತದೆ. ಹಾಲು ಹೇಗೆ ಮೊಸರಾಗಿ ಬದಲಾವಣೆಗೊಳ್ಳುತ್ತದೆ ಅಂದರೆ, ಸ್ವಲ್ಪ ಬಿಸಿ ಇರುವ ಅಥವಾ ಬೆಚ್ಚನೆಯ ಹಾಲಿಗೆ ಸ್ವಲ್ಪ ಮೊಸರನ್ನು ಹಾಕಿ ಕಲಕಿದಾಗ ಕೆಲವು ಗಂಟೆಗಳ ನಂತರ ಆ ಹಾಲು ಮೊಸರಾಗಿ ಬದಲಾವಣೆಗೊಳ್ಳುವುದನ್ನು ನಾವು ಗಮನಿಸುತ್ತೇವೆ. ಈ ಬದಲಾವಣೆಯು ಪರಾವರ್ತಿಸಗೊಳಿಸಬಹುದೇ? ಆಗೋದಿಲ್ಲ. ಒಂದು ಪದಾರ್ಥವನ್ನು ಕಾಯಿಸುವುದು ಅಥವಾ ಅದನ್ನು ಇತರ ಪದಾರ್ಥಗಳೊಂದಿಗೆ ಬೆರೆಸುವುದು ಈ ಪದಾರ್ಥದಲ್ಲಿ ಬದಲಾವಣೆಗಳನ್ನು ತರಬಹುದಾದ ಕೆಲವು ವಿಧಾನಗಳು ಎಂಬುದನ್ನು ನಾವು ತಿಳಿದೆವು. ಕೆಲವು ಬದಲಾವಣೆಗಳನ್ನು ಪರಾವರ್ತಗೊಳಿಸಬಹುದು ಮತ್ತು ಕೆಲವನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಎಂಬುದನ್ನು ಕೂಡ ನಾವು ತಿಳಿದೆವು. ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ಬದಲಿಸಲು ಇನ್ನೂ ಅನೇಕ ಮಾರ್ಗಗಳು ಇರಲೇಬೇಕು. ಕೆಲವನ್ನು ಪರಾವರ್ತಗೊಳಿಸಬಹುದು, ಹೀಗೆ ನಮ್ಮ ಸುತ್ತಮುತ್ತಲಿನ ಬದಲಾವಣೆಗಳನ್ನು ಪರಾವರ್ತಗೊಳಿಸಬಹುದಾದ ಅಥವಾ ಪರಾವರ್ತಗೊಳಿಸಲಾಗದ ಬದಲಾವಣೆಗಳು ಎಂದು ಗುಂಪು ಮಾಡಬಹುದು. ಬದಲಾವಣೆಗಳನ್ನು ಮಾಡುವ ವಿಧಾನಗಳನ್ನು ನಾವು ಅವುಗಳನ್ನು ವಿಂಗಡಿಸುವ ಬಗ್ಗೆ ಮುಂದಿನ ತರಗತಿಯಲ್ಲಿ ಚರ್ಚೆ ಹೆಚ್ಚಿನದಾಗಿ ಕಲಿಯುತ್ತೀರಾ. ಹಾಗಾದರೆ ಕೆಲವು ಬದಲಾವಣೆಗಳನ್ನು ನಾವು ಪರಾವರ್ತಗೊಳಿಸಬಹುದಾದ ಬದಲಾವಣೆಗಳು ಮತ್ತು ಪರಾವರ್ತಗೊಳಿಸಬಹುದಾದ ಬದಲಾವಣೆಗಳು ಎಂದು ಗುಂಪು ಮಾಡಬಹುದು. ಇನ್ನು ಹೆಚ್ಚಿನ ವಿಧಾನಗಳು ಅಥವಾ ಅದರ ವಿಂಗಡಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಥ್ಯಾಂಕ್ ಯು.